ಅದಕ್ಕೆ ಸೀರೆ ವಾಪಸ್ ಕೊಟ್ಬಿಟ್ಟೆ ಅಷ್ಟೇ ನಿಜನಾ ಯಾಕಿನ್ನೂ ಬಂದಿಲ್ಲ ದಿನ ನನಗೆ ಗುಡ್ ನೈಟ್ ಹೇಳೋದನ್ನ ಮಿಸ್ ಮಾಡಲ್ಲ ಅಲ್ವಾ ಕದ್ದ ಅಯ್ಯೋ ಯಾಕಮ್ಮ ಹೀಗೆ ಕೇಳ್ತಿದ್ದೀರಾ ನಾನು ಯಾವತ್ತಾದರೂ ನಿಮಗೆ ಗುಡ್ ನೈಟ್ ಹೇಳದೆ ಮಲಗಿದಿನಾ ಇನ್ಫ್ಯಾಕ್ಟ್ ನಿಮಗೆ ಗುಡ್ ನೈಟ್ ಹೇಳದೆ ನನಗೆ ನಿದ್ದೆನೇ ಬರಲ್ಲ देवकी ಏನು ಅಲ್ಲಿ ನಿಂತಿದ್ದೀಯಾ ಮಲಗಲ್ವಾ ಮಲಗ್ತೀನಿ ರೀ ನೀವು ಮಲಗಿ ದುಃಖದಲ್ಲಿದ್ದಾಳೆ ಅಂಥದ್ರಲ್ಲಿ ಅವಳು ಗುಡ್ ನೈಟ್ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನಾನೇ ಹೋಗಿ ಅವಳು ಗುಡ್ ನೈಟ್ ಹೇಳಿ ಬರ್ತೀನಿ ಮಲಗಿದ್ದಾಳೆ ಪ್ರಾರ್ಥನಾ ಇಲ್ಲಿ ಅದು ಪ್ರಾರ್ಥನಾ ಬಿಡು ಮಗಳೇ ನನಗೆ ಗೊತ್ತು ನಿನಗೆ ಎಷ್ಟು ನೋವಾಗಿದೆ ಅಂತ ತಾಯಿಯಾಗಿ ನಾನು ನಿನಗೆ ಸಮಾಧಾನ ಮಾಡಬೇಕಾಗಿತ್ತು ಮಡಿಲಲ್ಲಿ ಮಲಗಿಸ್ಕೊಂಡು ಕಣ್ಣೀರು ಒರೆಸಬೇಕಾಗಿತ್ತು ಆದರೆ ನಾನು ಎಲ್ಲಿವರೆಗೂ ಬಂದು ಹಾಗೆ ಹೋಗಿದ್ದಾಳೆ ಅಂದರೆ ನಾನು ಹಚ್ಚಿದ ಬೆಂಕಿ ಅಲ್ಲಿ ಇನ್ನೂ ಉರಿತಾ ಇದೆ ಅಂತಾಯ್ತು ಹ್ಞೂ ಇನ್ಮೇಲೆ ನಿನ್ನ ಪಾಡು ಹೀಗೇನೆ ದೇವಕಿ ಕಣ್ಣು ಮುಂದೆ ಎಲ್ಲ ಇರುತ್ತೆ ಆದರೆ ಕೈಗೆ ಸಿಕ್ಕಲ್ಲ ಇಲ್ಲಿ ತನಕ ಏನೇನೆಲ್ಲ ನಿಂದಾಗಿತ್ತೋ ಅದ್ಯಾವುದು ಇನ್ಮೇಲೆ ನಿಂದಾಗಿ ಉಳಿಯಲ್ಲ
ದೇವಕಿ ಅಲ್ಲ್ಯಾಕ್ ನಿಂತಿದ್ಯಾ? ಅದು ನೀರು ಕುಡಿಬೇಕಾಗಿತ್ತು, ರೂಮ್ನಲ್ಲಿರಲಿಲ್ಲ, ಅಡುಗೆ ಮನೆಗೆ ಹೋಗಿ ಕುಡ್ಕೊಂಡು ಬಂದೆ. ಸರಿ, ಬಂದು ಮಲ್ಕೋ. ಹಾಂ ರೀ. ನಿದ್ದೆ ಬರ್ತಿಲ್ವಾ ದೇವಕಿ? ದೇವಕಿ ನಿದ್ದೆ ಬರ್ತಿಲ್ವಾ? ಹಾಂ ರೀ, ನಿದ್ದೆ ಬರ್ತಿದೆ, ಮಲಗ್ತೀನಿ. ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಮಗಳಿಗೆ ನನ್ನಿಂದನೇ ಅನ್ಯಾಯ ಆಗಿದೆ. ತಾಯಿಯಾಗಿ ಮಾಡಬೇಕಾಗಿರೋ ಯಾವ ಕರ್ತವ್ಯನೂ ನಾನು ಸರಿಯಾಗಿ ಮಾಡಲಿಲ್ಲ. ಇವತ್ತಿನವರೆಗೂ ಅವಳ ಮುಖದಲ್ಲಿ ನಗು ನೋಡಬೇಕು ಅಂತ ಆಸೆ ಪಟ್ಟನೆ ಹೊರತು ಆ ನಗು ಶಾಶ್ವತವಾಗಿ ಉಳಿಸ್ಬೇಕು ಅನ್ನೋ ಯಾವ ಪ್ರಯತ್ನನೂ ನಾನು ಮಾಡಲಿಲ್ಲ. ಪಾಪ ಆ ಮಗು ಎಷ್ಟು ನೋವು ಪಡ್ತಿದೆಯೋ ಏನೋ. ವಾಸುಕಿ ಅಕ್ಕನ ಮಡ್ಲಲ್ಲಿ ಒಳ್ಳೆ ಮಗು ಥರ ಮಲಗಿದ್ಲು. ನಾನು ಅವಳಿಗೆ ಪ್ರೀತಿ ಕೊಟ್ಟೆ ಹೊರತು ಆ ಪ್ರೀತಿ ಅವಳಿಗೆ ಸಾಕಾಗ್ತಿದೆಯಾ ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವಳು ಬಯಸೋ ಪ್ರೀತಿನ ಕೂಡ ಕೊಡಿಸ್ಲಿಲ್ಲ. ಈಗ ನಾನು ಮಾಡಬೇಕಾಗಿರೋ ಕರ್ತವ್ಯನ ವಾಸುಕಿ ಅಕ್ಕ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಸಿಗಬೇಕಾಗಿರೋ ನನ್ನ ಮಗಳ ಪ್ರೀತಿ ಅವ್ರಿಗೆ ಸಿಗ್ತಾ ಇದೆ. ನನ್ನ ಮಗಳು ನನ್ನಿಂದ ದೂರ ಆಗ್ತಾ ಇದ್ದಾಳೆ. ಯಾಕೆ ಮಗಳೇ ಸಡನ್ ಆಗಿ ಎದ್ಬಿಟ್ಟೆ? ಚಿಕ್ಕಿ, ಟೈಮ್ ಎಷ್ಟಾಯ್ತು? ಯಾಕೆ? ಇನ್ನೂ 11 ಗಂಟೆ ಅಷ್ಟೇ. ಅಯ್ಯೋ, 11 ಗಂಟೆನಾ? ಅಲ್ಲ ಕಂದ, 10 ಆದ್ಮೇಲೆ 11, 11 ಆದ್ಮೇಲೆ 12, ಹಾಗೆ ಆಗತ್ತೆ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದೀಯಾ? ಅದು ಚಿಕ್ಕಿ, ನಾನ್ ದೇವಕಿ ಅಮ್ಮಂಗೆ ಗುಡ್ ನೈಟ್ ಹೇಳೋವರೆಗೂ ಅವ್ರು ಮಲ್ಗಲ್ಲ. ನಾನ್ ಬೇರೆ ಇಷ್ಟೊತ್ತು ಇಲ್ಲೇ ಮಲಗ್ಬಿಟ್ಟೆ. ಪಾಪ ಅಮ್ಮ ಕಾಯ್ತಾ ಇರ್ತಾರೆ. ಗುಡ್ ನೈಟ್ ಚಿಕ್ಕಿ. ಅಲ್ಲ ಕಂದ, ದೇವಕಿ ಆಗ್ಲಿ ಮಲಗ್ಬಿಟ್ಟಿರ್ತಾಳೆ, ನೀನ್ ಇಷ್ಟೊತ್ತಲ್ಲಿ ಹೋಗಿ ಅವಳಿಗೆ ಡಿಸ್ಟರ್ಬ್ ಮಾಡ್ಬೇಕಾ? ನೋಡು, ಇವತ್ ಬೇರೆ ಹಬ್ಬ ಅಂತ ಸಿಕ್ಕಾಪಟ್ಟೆ ಓಡಾಡಿದಾಳೆ. ನೀನ್ ಹೋಗಿ ಅವಳನ್ನ ಎಬ್ಸೋದು ಸರಿಯಲ್ಲ ಅಲ್ವಾ? ಸೂರ್ಯ ಹೊಟ್ಟೆ ಬೆಳಗಾಗ್ಬೋದೋ ಏನೋ, ಆದ್ರೆ ನಾನ್ ದೇವಕಿ ಅಮ್ಮಂಗ್ ಗುಡ್ ನೈಟ್ ಹೇಳೋವರೆಗೂ ಅವ್ರು ಮಾತ್ರ ಮಲ್ಗಲ್ಲ. ಎಷ್ಟೇ ಸುಸ್ತಾದ್ರೂ ನಾನು ಹೋಗೋವರೆಗೂ ಎದ್ದೇ ಇರ್ತಾರೆ. ಇನ್ನೊಂದ್ 10 ನಿಮಿಷ ನಾನು ಇಲ್ಲೇ ಇದ್ರೆ ಅವರೇ ಹುಡ್ಕೊಂಡು ಬಂದ್ಬಿಡ್ತಾರೆ ಗೊತ್ತಾ? ಪ್ರಾರ್ಥನಾ.